ಮೆದುಳಿನಲ್ಲಿ ನಾವು ನಾಲ್ಕು ಭಾಗಗಳನ್ನು ಗುರುತಿಸಿದ್ವಿ, ಕೇಲಿಕ್ಸ್, ಕರೋಲಾ, ಆಂಡ್ರೀಶಿಯಂ ಮತ್ತು ಗೈನೀಶಿಯಂ ಅಂತ. ಇದರಲ್ಲಿ ಕೇಲಿಕ್ಸ್ ಮತ್ತು ಕರೋಲಾ, ಪುಷ್ಪ ಪಾತ್ರೆ ಮತ್ತು ಪುಷ್ಪದಳ ಅಂತ ಏನು ಕರಿತೀವಿ, ಇವುಗಳಿಗೆ ಪ್ರಜನನ ಪ್ರಕ್ರಿಯೆಯಲ್ಲಿ ನೇರವಾದಂಥ ಪಾತ್ರ ಇಲ್ಲ. ಹಾಗಾಗಿ ಇವೆರಡನ್ನು ಸೇರಿಸಿ ಅನವಶ್ಯಕ ಭಾಗಗಳು ಅಂತ ಕರಿತೀವಿ, ನಾನ್ ಎಸೆನ್ಷಿಯಲ್ ಓರಲ್ಸ್ ಅಂತ ಕರಿತೀವಿ. ಆ್ಯಂಡ್ರೀಶಿಯಂ ಪುರುಷ ಪ್ರಜನನ ಭಾಗ ಮತ್ತು ಗೈನೀಶಿಯಂ ಸ್ತ್ರೀ ಪ್ರಜನನ ಭಾಗ ಏನಿದೆ ನೇರವಾಗಿ ಪ್ರಜನನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕಾರಣ ಇವುಗಳನ್ನು ಎಸೆನ್ಷಿಯಲ್ ಓರಲ್ಸ್ ಅವಶ್ಯಕ ಭಾಗಗಳು ಅಂತ ಗುರುತಿಸ್ತೀವಿ. ಬಹುತೇಕ ಸಸ್ಯಗಳಲ್ಲಿ ಈ ನಾಲ್ಕು ಭಾಗಗಳು ಒಂದೇ ಹೂವಿನಲ್ಲಿ ಕಂಡುಬರ್ತವೆ. ಈ ನಾಲ್ಕು ಭಾಗಗಳಿದ್ದರೆ ಹೂವಿನಲ್ಲಿ ಅಂಥ ಹೂವನ್ನು ಕಂಪ್ಲೀಟ್ ಪರಿಪೂರ್ಣ ಅಂತ ಕರಿತೀವಿ. ಎ ಫ್ಲವರ್ ಕಂಟೈನಿಂಗ್ ಆಲ್ ದಿ ಫೋರ್ ವರ್ಲ್ಡ್ಸ್ ಈಸ್ ಕಾಲ್ಡ್ ಕಂಪ್ಲೀಟ್. ಇದರಲ್ಲಿ ಯಾವುದೇ ಒಂದು ಭಾಗ ಹೂವಿನಲ್ಲಿ ಇಲ್ಲದೆ ಹೋದಲ್ಲಿ ದಿ ಫ್ಲವರ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಇನ್ಕಂಪ್ಲೀಟ್. ಯಾವುದೇ ಒಂದು ಭಾಗ ಇಲ್ಲದೆ ಹೋದಲ್ಲಿ ಅಂಥ ಹೂವನ್ನು ಅಪರಿಪೂರ್ಣ ಅಂತ ಕರಿತೀವಿ. ಕೆಲವು ಸಲ ಏನಾಗುತ್ತೆ, ಕೇಲಿಕ್ಸ್ ಮತ್ತು ಕರೋಲಾ ಇವುಗಳ ನಡುವೆ ಯಾವುದೇ ವ್ಯತ್ಯಾಸ ನಮಗೆ ಆ ಹೂವಿನಲ್ಲಿ ಗೊತ್ತಾಗೋದಿಲ್ಲ. ಅಂದರೆ ಯಾವುದನ್ನು ನಾವು ಅನವಶ್ಯಕ ಭಾಗಗಳು ಅಂತ ಕರೆದ್ವಿ, ಈ ಅನವಶ್ಯಕ ಭಾಗಗಳು ಒಂದೇ ಒಂದು ಗುಂಪಿನಲ್ಲಿ ಕಂಡುಬರ್ತವೆ. ಅದನ್ನು ಪೆರಿಯಾಂತ್ ಅಂತ ಕರೀತಾರೆ, ಪೆರಿಯಾಂತ್ ಅಂತ ಕರೀತಾರೆ. ಆ ಪೆರಿಯಾಂತ್ನಲ್ಲಿರುವ ಘಟಕಗಳಿಗೆ ಅವು ಪುಷ್ಪ ಪಾತ್ರೆಯೂ ಅಲ್ಲ, ಪುಷ್ಪ ದಳಗಳೂ ಅಲ್ಲ. ಹಾಗಾಗಿ ಅವುಗಳಿಗೆ ಪೆಪಲ್ಸ್ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಬಹುತೇಕ ಸಸ್ಯಗಳಲ್ಲಿ ಆ್ಯಂಡ್ರೀಶಿಯಂ ಮತ್ತು ಗೈನೀಶಿಯಂ ಗಂಡು ಮತ್ತು ಹೆಣ್ಣು ಪ್ರಜನನ ಭಾಗಗಳು ಒಂದೇ ಹೂವಿನಲ್ಲಿ ಕಂಡುಬರ್ತವೆ, ಇನ್ ದಿ ಸೇಮ್ ಫ್ಲವರ್. ಅಂಥ ಹೂವನ್ನು ದ್ವಿಲಿಂಗಿ ಹೂವು ಅಂತ ಕರಿತೀವಿ, ಬೈಸೆಕ್ಷುಯಲ್ ಫ್ಲವರ್ ಅಂತ ಕರಿತೀವಿ. ಕೆಲವು ಸಲ ಏನಾಗ್ಬೋದು, ಹೂವಿನಲ್ಲಿ ಕೇವಲ ಗಂಡು ಪ್ರಜನನ ಭಾಗ ಇರಬಹುದು ಅಥವಾ ಹೆಣ್ಣು ಪ್ರಜನನ ಭಾಗ ಮಾತ್ರ ಇರಬಹುದು. ಅಂಥ ಹೂವನ್ನು ಏಕಲಿಂಗಿ ಅಂತ ಕರಿತೀವಿ, ಯೂನಿಸೆಕ್ಷುಯಲ್ ಅಂತ ಕರಿತೀವಿ. ಈ ಏಕಲಿಂಗಿ ಹೂವುಗಳಲ್ಲಿ ಬರೀ ಗಂಡು ಪ್ರಜನನ ಭಾಗಗಳಿದ್ದರೆ, ಇಫ್ ಓನ್ಲಿ ಆ್ಯಂಡ್ರೀಶಿಯಂ ಈಸ್ ಪ್ರೆಸೆಂಟ್, ಅದನ್ನು ಗಂಡು ಪುಷ್ಪ ಅಂತ ಕರಿತೀವಿ, ಮೇಲ್ ಫ್ಲವರ್ ಅಂತ ಕರಿತೀವಿ, ಅಥವಾ ಸ್ಟ್ಯಾಮಿನೇಟ್ ಫ್ಲವರ್ ಅಂತ ಕರಿತೀವಿ. ಒಂದು ವೇಳೆ ಹೂವಿನಲ್ಲಿ ಸ್ತ್ರೀ ಪ್ರಜನನ ಭಾಗಗಳು ಮಾತ್ರ ಕಂಡುಬಂದರೆ, ಇಫ್ ಓನ್ಲಿ ಗೈನೀಶಿಯಂ ಈಸ್ ಪ್ರೆಸೆಂಟ್ ಇನ್ ದಿ ಫ್ಲವರ್, ಅದನ್ನು ಸ್ತ್ರೀ ಪುಷ್ಪ ಅಥವಾ ಹೆಣ್ಣು ಪುಷ್ಪ, ಫೀಮೇಲ್ ಫ್ಲವರ್ ಅಥವಾ ಪಿಸ್ಟಿಲೇಟ್ ಫ್ಲವರ್ ಅಂತ ಕರೆಯಲಾಗುತ್ತೆ.